ಕಾರ್ತಿಕ್ ಅವರು ನಾನೇ ಒಲ್ಲೆ ಆಟಾಡಕ್ಕೆ ಸಾಕು ನನಗೆ ಒಲ್ಲೆ ಅಂಥೇಳಿ ಅವರೇ ಆಟದಿಂದ ಹೊರಗುಳ್ತಾರ. ಯಾಕಂತಂದರೆ ಅವ್ರಿಗೆ ನಿನ್ನೆ ಏಟು ಬಿದ್ದದ ಮೈಕಲ್ ಅವರು. ಅವರು ಈಗ ಜಿದ್ದಿಗೆ ಬಿದ್ದಿದ್ರು. ಈಗ ಅಪೋಸಿಟ್ ಟೀಮ್ ಇದ್ದಾರೆ, ಅಪೋಸಿಟ್ ಟೀಮ್ ಅಂತಂದ್ಮೇಲೆ ಆಡಲೇಬೇಕಲ್ವಾ. ಆ ಒಂದು ಆಟದಾಗ ಈ ನಾಲ್ಕು ಜನ ಕೂಡ ತುಂಬ ಫಿಸಿಕಲ್ ಆಗಿ ಆಡಿದಾರಲ್ವಾ. ಈ ಒಂದು ಇದರಲ್ಲಿ ವಿನಯ್ ಅವ್ರಿಗೇನು ಏಟು ಬಿದ್ದಿತ್ತು, ಆದರೆ ಇಲ್ಲಿ ಕಾರ್ತಿಕ ಅವ್ರಿಗ ಅವ್ರಾಗೆ ಒಲ್ಲೆ ಅಂತ ಹೇಳಿದ್ರು. ಯಾಕಂತಂದ್ರೆ ಅವ್ರಿಗೂ ಕೂಡ ತುಂಬ ಏಟು ಬಿದ್ದಿದೆ ಅಂತ ಹೇಳಿ ಕಾಣಿಸಿತ್ತು ನಮಗೆ ನಿನ್ನೆ. ಅವರು ಅಷ್ಟು ಈಸಿಯಾಗಿ ನಾನು ಆಡಂಗಿಲ್ಲ ಅಂತ ಹೇಳಿ ಯಾವತ್ತೂ ಕೂಡ ಹೇಳಿರಲಿಲ್ಲ ಕಾರ್ತಿಕ್ ಅವರು. ಆದ್ರೆ ನಿನ್ನೆ ಅವರು ನಾನು ಒಲ್ಲೆ ನಾನು ಆಟದಿಂದ ಹೊರ ಉಳಿತೀನಿ, ನಾನು ಆಡಂಗಿಲ್ಲ ಅಂತ ಹೇಳಿ ಅವ್ರ ಬಾಯಿಂದಾನೆ ಹೇಳಿದಾರೆ. ಅಂತಂದ್ರೆ ಅದು ಪೆಟ್ಟು ಯಾವ ಪರಿ ಬಿದ್ದಿರ್ಬೋದು ಬೆನ್ನಿಗೆ ಅಂತಾನೆ ಹೇಳ್ಬೋದು. ಆಮೇಲೆ ಅವ್ರ ಶೋಲ್ಡರ್ ಕೂಡ ಈ ತರ ಇಟ್ಕೊಂಡಿದ್ರು ಎಷ್ಟೊತ್ತು, ಆದ್ರೆ ನೋವು ಹಂಗೆ ಆಗ್ತಾ ಇತ್ತೇನೋ ಅವ್ರಿಗೆ. ಅದಕ್ಕೆ ತುಂಬಾ ಸೈಲೆಂಟ್ ಆಗಿದ್ರು, ಯಾರ ಜೊತೆ ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ರು. ಆಮೇಲೆ ನೀವು ಎಲ್ಲರೂ ನೋಡಿದ್ರ ಅವರು ಯಾರು ಕೂಡ ಏನು ಮಾತಾಡಿದ್ರು ಕೂಡ ವೇಸ್ಟ್ ಅಲ್ಲಪ್ಪ ಅನ್ನೋ ಥರ ಅನಿಸಿತ್ತು ಅವ್ರಿಗೆ ಅಂಥೇಳಿ ಅನ್ಸಕತ್ತದು ಇಲ್ಲಿ. ಯಾಕಂತಂದರೆ ಈಗ ಅವ್ರಿಗೆ ಏಟು ಬಿದ್ದದ, ಈಗ ಆ ನೋವೇ ಜಾಸ್ತಿ ಆದ. ಈಗ ಇನ್ನು ಈ ಜಗಳದ ಮಧ್ಯೆ ಹೋಗಿ ಮಾತಾಡಿದರೆ ಇದೊಂದು ತಲೆಬ್ಯಾನೆ ಆಗುತ್ತೆ ಅಂಥೇಳಿ ಅವ್ರಿಗೆ ಆಲ್ರೆಡಿ ಅಂಥೇಳಿ ಕಾಣಕತ್ತಿತ್ತು ನಿನ್ನೆ. ಇನ್ನು ಈ ಒಂದು ಇದ್ರಾಗ ಅವ್ರು ದೂರ ಉಳಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಮೈಕಲ್ ಅವರು ಕೂಡ ತುಂಬ ಫಿಸಿಕಲ್ ಆಗಿ ಆಡೋಕ್ಕೆ ಹೋದರು, ಅಷ್ಟೊಂದು ಆಡೋ ಅವಶ್ಯಕತೆ ಇರಲಿಲ್ಲ ಅಂಥೇಳಿ ಅನ್ಸಕತ್ತದ. ಯಾಕಂತಂದರೆ ಈಗ ಇಬ್ಬರು ಕೂಡ ಉಳಿಸ್ಕೋಬೇಕು ಅದನ್ನು, ಅಂದರೆ ವಿರುದ್ಧ ಟೀಮಿಂದ ಬಣ್ಣ ಎಸಿಲಾದಂಗೆ ಇಟ್ಕೋಬೇಕಾಗಿತ್ತು ಶುಚಿಯಾಗಿ. ಆದ್ರೆ ಈಗ ಇವರು ಇದನ್ನು ತುಂಬ ಫಿಸಿಕಲ್ ಆಗಿ ಆಡಿದ್ರು ಕೂಡ ಒಂದು ವೇಸ್ಟೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಣ್ಣ ಹಚ್ಚೋದು ಅದೆಲ್ಲ ನೀವು ನೋಡಿದ್ರಲ್ವ ನಿನ್ನೆ. ಆದರೂ ಕೂಡ ಈ ಒಂದು ಇದರಲ್ಲಿ ಕಾರ್ತಿಕ್ ಅವ್ರನ್ನ ತುಂಬ ನಂಬಿದ್ರಲ್ವ ತನಿಷ್ ಅವರು, ನೀವು ಚೆನ್ನಾಗಿ ಆಡ್ತೀರಿ, ನೀವು ನಮಗೆ ಬೇಕಂತ ಹೇಳಿ ಅಷ್ಟೊಂದು ಪಾಯಿಂಟ್ ಕೊಟ್ಟರು. ಅಂದರೆ 4,300 ರೂಪಾಯಿ ಕೊಟ್ಟರಲ್ಲ ಅವ್ರಿಗೆ. ಆ ಒಂದು ದುಡ್ಡಿಗೆ ಅವ್ರು ಕರೆಕ್ಟಾಗಿ ಆಡಕತ್ತಾರ ಇಲ್ವಾ ಅಂಥೇಳಿ ನಿಮ್ಗೆ ಅನ್ಸಕತ್ತದ. ಆಮೇಲೆ ಇವಾಗ ತನಿಷ್ ಅವ್ರಿಗೆ ಬೇಜಾರಾಗಿದಂತಾನೆ ಹೇಳ್ಬೋದು. ಆದರೆ ಅವ್ರು ಹೇಳಿದರು ಇಲ್ಲ ಒಂದೊಂದ್ಸಲ ಹಂಗೆ ಆಗ್ತಿರ್ತದೆ, ನಿನಗೆ ನಾನು ಇದು ಮಾಡಬೇಕು, ನನಗೆ ನೀನು ಇದು ಮಾಡಬೇಕು. ಅಂದರೆ ಈಗ ನಿನ್ಗೆ ಹಂಗಾಗ್ಬಿಟ್ಟದ, ನಾನು ಗೆಲ್ಲಲೇಬೇಕು, ಏನು ಹಿಂಗೆ ಮಾಡಿದೆ ನೀನು, ಹಿಂಗೆ ಆಡಿದೆ ಆಟ ಅಂತ ಹೇಳಿದ್ರೆ ಅದು ಯೂಸ್ ಇಲ್ಲ ಫ್ರೆಂಡ್ಶಿಪ್ಪಲ್ಲಿ, ಅದು ಬರಬಾರ್ದು ಕೂಡ. ಫ್ರೆಂಡ್ಶಿಪ್ ಅಂದಮೇಲೆ ಎಲ್ಲವನ್ನು ಸಹಿಸ್ಕೋಬೇಕು, ಎಲ್ಲ ಥರನೂ ಇರಬೇಕಂತೇಳಿ ತನಿಷ್ ಅವ್ರು ಹೇಳಿದ್ದಾರೆ. ಈ ಒಂದು ಆಟದಿಂದ ನಮ್ಗೆ ಏನು ಕಾಣಿಸಕತ್ತದ, ಏನು ಗೊತ್ತಾಗಕತ್ತದಪ್ಪ ಅಂತಂದರೆ ಯಾವುದೇ ಆಟವನ್ನಾಗಲಿ ಕರೆಕ್ಟಾಗಿ ಯಾವ ಥರ ರೂಲ್ಸ್ ಪ್ರಕಾರ ಆಡೋದಿರುತ್ತೋ ಅದೇ ಥರ ಆಡಬೇಕು. ನಾವೇ ಗೆಲ್ಲಬೇಕಂಥೇಳಿ ಅತಿ ಆಸೆಯಿಂದ ಆಡಕ್ಕೆ ಹೋದರೆ ಇದೇ ಥರ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವ್ರಿಗಂತಲೇ ಹೇಳ್ತಿಲ್ಲ ನಾನು, ಕಾಮನ್ ಆಗಿ ಎಲ್ರಿಗೂ ಕೂಡ ತುಂಬ ಅತಿ ಆಸೆಯಿಂದ ಆಡಕ್ಕೆ ಹೋದರೆ ಏನೋ ಒಂದು ಆಗ್ತದೆ ಅಂತಲೇ ಹೇಳ್ಬೋದು. ಬಟ್ ಗೆಲ್ಲಬೇಕು, ನಮ್ಮ ಟೀಮ್ ಗೆಲ್ಲಿಸ್ಬೇಕಂತ ಆಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಟೀಮ್ ಗೆಲ್ಲಿಸ್ಬೇಕು ಅನ್ನೋದಕ್ಕಿಂತ ನಾವು ಗೆಲ್ಲಬೇಕು, ನಮಗೆ ಪಾಯಿಂಟ್ಸ್ ಬರಬೇಕು, ನಾವು ಕ್ಯಾಪ್ಟನ್ ಆಗಬೇಕು ಅನ್ನೋದೊಂದು ಇದೇ ಅಲ್ವ ಇದರಲ್ಲಿ. ಹಾಗಾಗಿ ಎಲ್ಲರೂ ಕೂಡ ತುಂಬ ಫಿಸಿಕಲ್ ಆಗಿ ಆಡಿದ್ರು ಅಂತಲೇ ಹೇಳ್ಬೋದು. ನೋಡೋಣ ಕಾರ್ತಿಕ್ ಅವರೇ ಹೊರಗುಳಿದಾರಲ್ವಾ ನಿನ್ನೆ, ಇನ್ನು ಮುಂದಿನ ಟಾಸ್ಕ್ಗಳಲ್ಲಿ ಆಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರಾ, ಅಥವಾ ತನಿಷ್ ಅವರು ಆಟಕ್ಕೆ ಕರ್ಕೊಳ್ತಾರಾ, ಅಥವಾ ತನಿಷ್ ಅವರೇ ಇರಲಿ ರೆಸ್ಟ್ ತಗೋ ಅಂತ ಹೇಳ್ತಾರಾ, ಏನು ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂಥೇಳಿ. ಇನ್ನು ಈ ಒಂದು ಕಾರ್ತಿಕ್ ಅವರ ನಿರ್ಧಾರದಿಂದ ನಿಮ್ಗೆ ಏನು ಅನಿಸಿತ್ತು ಅಂಥೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.